ಕಾಂಚನ ಕಡೆ ರೌಡಿಗಳು ತುಂಬಾ ಹೊಡೆದ್ಬಿಟ್ರು, ಅದಕ್ಕೆ ಅವನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀನಿ. ಯೋ ದೇವ್ರೆ, ಹೌದಾ? ಗೌರವ್ ಎಲ್ಲಿ? ಗೌರವ್ ಚಿಕ್ಕಮ್ಮನ ಹಿಂದಾನೆ ಹೋಗಿದ್ದಾನೆ. ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹರಿ ಚಿಕ್ಕಪ್ಪಂಗೆ ಸಾಕೆತ್ಕು ಅಲ್ಲಿಗೆ ಬರಕ್ ಹೇಳಿದ್ದೀನಿ. ಧನ್ಯ, ನೀವಿಬ್ರು ಏನು ಟೆನ್ಷನ್ ಮಾಡ್ಕೋಬಿಡಿ, ಪಾಪು ಖಂಡಿತ ಸಿಕ್ಕೇ ಸಿಗ್ತಾಳೆ. ಕಾಂಚನ ಚಿಕ್ಕಮ್ಮ ಪಾಪುಗೆ ಏನು ಮಾಡೋದಿಲ್ಲ. ನೀವು ಹಾಗಂದ್ರೆ ಹೇಗೆ? ಇಲ್ಲಿ ವಚನ ಕೂತಲ್ಲಿ ಕೂರ್ತಿಲ್ಲ, ನಿಂತಲ್ಲಿ ನಿಲ್ತಾ ಇಲ್ಲ. ಅವಳ ಆತಂಕನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ನೋಡಿ, ಹೇಗಾದ್ರೂ ಮಾಡಿ ಮಗುನ ಕರ್ಕೊಂಬನ್ನಿ ಪ್ಲೀಸ್. ಧನ್ಯ ಅವ್ರೆ, ನೀವೇ ಹೀಗೆ ಹೇಳಿದ್ರೆ ಹೇಗೆ ಹೇಳಿ? ಪರಿಸ್ಥಿತಿ ಏನು ಅಂತ ನಿಮಗೆ ಬಿಡಿಸಿ ಹೇಳಬೇಕಾ? ದಯವಿಟ್ಟು ವಚನನ ಹೇಗಾದ್ರೂ ಮಾಡಿ ಸಮಾಧಾನ ಮಾಡಿ. ನಾವು ಆದಷ್ಟು ಬೇಗ ಬರ್ತೀವಿ, ಎಲ್ಲ ಒಳ್ಳೇದಾಗುತ್ತೆ. ಧನ್ಯ ಅವರೇ, ಟೆನ್ಷನ್ ಮಾಡ್ಕೋಬಿಡಿ. ಟೈಮ್ ಆಯ್ತು, ನಾ ಹೊರಡ್ತೀನಿ. ರಾಕ್ಷಸಿ ನನ್ನ ಜೀವನನೇ ಹಾಳು ಮಾಡ್ತಿದ್ದಾಳೆ ಕಣೆ. ವಚನ ಅಳ್ಬೇಡ ಕಣೆ, ನೋಡು ಗೌರವ್ ಅವರು ಕಾಂಚನ ಆಂಟಿನ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಈಗ ವೇದ್ ಕೂಡ ಅಲ್ಲಿಗೆ ಹೋಗ್ತಿದ್ದಾರೆ. ಮಗುನ ಸೇಫ್ ಆಗಿ ಕಾಂಚನ ಆಂಟಿ ಕೈಯಿಂದ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ನೀನು ದಯವಿಟ್ಟು ಅಳ್ಬೇಡ, ಧೈರ್ಯವಾಗಿರು. ಇಲ್ಲ ಧನ್ಯ, ಅವಳು ನನ್ನ ಮಗುನ ಕೊಡಲ್ಲ ಕಣೆ, ಕೊಡಲ್ಲ. ಅವಳು ಪಾಪಿ, ಅವಳು 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 ನನ್ನ ಮಗುನ ಜೀವಂತವಾಗಿ ಉಳಿಸಲ್ಲ ಧನ್ಯ. ವಚನ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡು. ತಾಯಿಯಾಗಿ ನಿನ್ ಮಗುಗೆನೆ ಕೆಟ್ಟದ್ ಬಯಸ್ಬೇಡ. ನೋಡು ಏನು ಆಗಲ್ಲ ಕಣೆ, ಧೈರ್ಯವಾಗಿರು. ನಿನ್ ಮಗಳು ಬಂದೇ ಬರ್ತಾಳೆ, ಅವಳಿಗೇನು ಆಗಲ್ಲ. ಆ ದೇವ್ರು ನಮ್ ಕೈ ಬಿಡಲ್ಲ. ಹ್ಮ್.